ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. ಇನ್ ಕೇಸ್ ನೀವು ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀನ ಎಂಟ್ರಿ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ, ಇವತ್ತು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಅಂದರೆ ಈ ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ, ನಿಮಗೆ ಡೀಟೇಲಾಗಿ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಫೋರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಓಕೆ. ಚಾಯ್ಸ್ ಒನ್ ಎಂಟ್ರಿ ಮಾಡಿ ಅಡ್ಮಿಷನ್ ಆಗ್ತಾರೆ, ಚಾಯ್ಸ್ ಫೋರ್ ಎಂಟ್ರಿ ಮಾಡಿ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾರೆ. ಅವ್ರಿಬ್ಬರದ್ದು ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿರಿ, ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀರಾ. ಅದು ಥರ್ಡ್ ರೌಂಡ್, ಅದು ಬಂದುಬಿಟ್ಟು ಫೈನಲಿ ಫೈನಲ್ ರೌಂಡ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಥರ್ಡ್ ರೌಂಡಲ್ಲಿ ನಿಮಗೆ ಅಪ್ಲೈ ಮಾಡ್ಕೊಳ್ಳಿ, ಎಕ್ಸ್ಪೆಷಲಿ ಥರ್ಡ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಆಟೋಮೆಟಿಕಲಿ ಅಡ್ಮಿಷನ್ ಆಗಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿ ವಾಪಸ್ ಹೋಗೋದು ಅಥವಾ ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಇನ್ ಕೇಸ್ ನೀವು ಅಡ್ಮಿಷನ್ ಆಗಿದ್ರೆ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳಕ್ಕಾಗುತ್ತೆ. ನಿಮಗೆ ಸಾಕಷ್ಟು ನೆಕ್ಸ್ಟ್ ಸಿ ಇ ಟಿಗೆ ನೆಕ್ಸ್ಟ್ ಇಯರ್ ಮತ್ತೆ ಹೋಗ್ತೀನಿ ಅಂದರೆ ಸಾಕಷ್ಟು ಸಮಸ್ಯೆ ಆಗ್ಬೋದು. ಮತ್ತು ನೀಟ್ಗೆ ಬೇಕಾದ ಪ್ರಿಪೇರ್ ಆಗ್ತೀನಲ್ಲ, ಅದಕ್ಕೆ ಕೂಡ ಸಮಸ್ಯೆ ಆಗಬಹುದು. ಎಚ್ಚರವಾಗಿರಿ, ಫೈನ್ ಕೂಡ ಆಗ್ತಾರೆ, ಅದು ಗ್ಯಾಪ್ನ ಇರಲಿ. ಇಲ್ಲಿ ನೀವು ಚಾಯ್ಸ್ ಟು ಎಂಟ್ರಿ ಮಾಡಿದವರು ಹೋಲ್ಡ್ ಮಾಡ್ತೀರಾ, ಚಾಯ್ಸ್ ಮೀನ್ಸ್ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ಗೆ ಅಥವಾ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದರೆ ಅದಕ್ಕೆ ಹೋಗ್ತೀರಾ ಅಥವಾ ಈ ಹಿಂದೆ ಹೋಲ್ಡ್ ಮಾಡಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಓಕೆ, ನಂತರ ನೀವು ಫೀಸ್ನ ಈ ಹಿಂದೆ ಮುಂಚೆನೇ ಫೀಸ್ನ ಪೇಮೆಂಟ್ ಮಾಡಿರ್ತೀರ, ನಂತರ ನೀವು ನೆಕ್ಸ್ಟ್ ಹೋಗಿ ಥರ್ಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರುವುದಿಲ್ಲ. ಈಗ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಫೀಸ್ ಕೂಡ ನೀವು ಈ ಹಿಂದೆ ಕಟ್ಟಿರ್ತೀರ ಚಾಯ್ಸ್ ಟು ಅವರು. ಚಾಯ್ಸ್ ಟು ಅವರು ಅಟ್ ದ ಟೈಮ್ ಆಫ್ ನೀವು ಏನಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಯಾರು ನಿಮಗೆ ಚಾಯ್ಸ್ ಟು ಮಾಡ್ತೀರಾ ಅವರು ಫೀಸ್ ಪೇಮೆಂಟನ್ನು ಕೂಡ ಮಾಡೋಕ್ಕೆ ಕಂಪಲ್ಸರಿ ಇದೆ. ನೀವು ಫೀಸ್ ಪೇಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಸೀಟ್ ಹೋಲ್ಡ್ ಆಗುತ್ತೆ. ಅದು ಗ್ಯಾಪ್ನಲ್ಲಿ ಇನ್ ಕೇಸ್ ನೀವು ಇಲ್ಲಿ ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ಏನೋ ಮಿಸ್ಟೇಕ್ ಮಾಡಿ ನಿಮಗೆ ಕಾಲೇಜಸ್ ಯಾವುದೇ ರೀತಿ ಅಲಾಟ್ಮೆಂಟ್ ಆಗೋದಿಲ್ಲ, ಅದೇ ರೀತಿ ಈ ಹಿಂದಿರೋ ಕಾಲೇಜು ಸಿಗ್ತದೆ. ಓಕೆ, ಅಡ್ಮಿಷನ್ ಆದರೆ ನೋ ವರಿ. ಬಟ್ ಅಡ್ಮಿಷನ್ ಆಗಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಅಲ್ಲೂ ಕೂಡ ನಿಮಗೆ ಫೀಸ್ ರೀಫಂಡ್ ಆಗೋ ಸಾಧ್ಯತೆ ಕಡಿಮೆ ಇದೆ. ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ಮಾಡ್ತಾರೆ, ಅದು ವಿದ್ಯಾರ್ಥಿಗಳಿಗೆ ಗ್ಯಾಪ್ನ ಇರಲಿ. ಇನ್ನು ಚಾಯ್ಸ್ ತ್ರೀ ಎಂಟ್ರಿ ಮಾಡಿದವರು ಕೂಡ ಅಲರ್ಟ್ ಆಗಿರಿ. ನೀವು ಈಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ತೀರಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಅಥವಾ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ನೀವು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಿಮಗೆ ಅಲ್ಲಿ ಇನ್ ಕೇಸ್ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಯಾವುದೇ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ, ನಿಮಗೆ ಎಕ್ಸಾಂಪಲ್ ಥರ್ಡ್ ರೌಂಡಲ್ಲಿ ನೀವು ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ, ನಿಮಗೆ ವಾಟ್ ಆಪ್ಷನ್, ನೆಕ್ಸ್ಟ್ ಆಪ್ಷನ್ ಏನು, ಬ್ಯಾಕ್ ಎಂಡ್ ಪ್ಲಾನ್ ಇದೆಯಾ, ಬಿ ಎಸ್ ಸಿ ಅದಕ್ಕೆ ಇದು ಹೋಗ್ತೀರಾ ಅಥವಾ ಮ್ಯಾನೇಜ್ಮೆಂಟ್ ಕ್ವಾರ್ಟರ್ಗೆ ಹೋಗ್ತೀರಾ, ಇನ್ ಕೇಸ್ ನೆಕ್ಸ್ಟ್ ಏನು ಸ್ಪೆಷಲ್ ರೌಂಡ್ ಬಿಟ್ಟರೆ ಯಾವುದಕ್ಕೆ ಅಟೆಂಡ್ ಮಾಡ್ತೀರಾ, ಈ ರೀತಿ ನೀವು ಬ್ಯಾಕಪ್ ಪ್ಲಾನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ರಿಸ್ಕ್ ಆಗಿರುತ್ತೆ ಇನ್ ಕೇಸ್ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಸಿಗಲಿಲ್ಲ ಅಂದರೆ ಏನು ಗ್ಯಾರಂಟಿ. ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಈ ಥರ್ಡ್ ರೌಂಡ್ ಆಪ್ಷನ್ಸ್. ದಯವಿಟ್ಟು ಮೇಕ್ ಡಿಸಿಷನ್, ರೈಟ್ ಡಿಸಿಷನ್ ತೊಗೊಳ್ಳಿ. ಪೇರೆಂಟ್ಸ್ನ ಅಪ್ರೋಚ್ ಮಾಡಿ ಯಾವ ಚಾಯ್ಸ್ನ ಹಾಕಬೇಕು, ಏನು ಡಿಸಿಷನ್ ತೊಗೋಬೇಕು ಅಂತ ದಯವಿಟ್ಟು ಡಿಸ್ಕಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್